ತಮ್ಮ ಪ್ರಾಣದ ಹಂಗನ್ನ ತೊರೆದು ದೇಶದ ಒಳಿತಿಗಾಗಿ ಹಾಗೂ ಸಮಾಜದ ರಕ್ಷಣೆಗಾಗಿ ಸದಾ ನಮ್ಮೆಲ್ಲರ ರಕ್ಷಾ ಕವಚವಾಗಿ ಕೆಲಸ ಮಾಡುತ್ತಿರುವ ಪೊಲೀಸರು ಕೂಡ ಈ ಮಹಾಮಾರಿಯಿಂದ ತಪ್ಪಿಸಿಕೊಳ್ಳಲು ಆಗಿಲ್ಲ. ಕುಂದಾನಗರಿ ಬೆಳಕಾವಿ ನಗರದಲ್ಲಿ ಈ ಎರಡನೇ ಅಲೆಯ ಅಬ್ಬರದ ವಿರುದ್ಧ ಜನರ ರಕ್ಷಣೆ ಮಾಡುವ ವೇಳೆ ಸರಿಸುಮಾರು 70 ಜನ ಪೊಲೀಸರು ಈ ಸೋಂಕಿಗೆ ಒಳಗಾಗಿದ್ದಾರೆ. ಮೊದಲನೇ ಅಲೆಯ ಲಾಕ್ ಡೌನ್ ನಿಂದ ಈಗಿನ ಎರಡನೇ ಅಲೆವರೆಗೂ ಕಿಂಚಿತ್ತು ವಿಶ್ರಾಂತಿ ಇಲ್ಲದೆ ಹಗಲಿರುಳು ಜನರ ರಕ್ಷಣೆಗಾಗಿ ನಮ್ಮ ಪೊಲೀಸರು ಶ್ರಮಿಸುತ್ತಿದ್ದಾರೆ. ಇದರ ಮಧ್ಯೆ ಬೆಳಗಾವಿಯಲ್ಲಿ ಈ ಎರಡನೇ ಅಲೆ ಮುಂಚೆ ಗ್ರಾಮ ಪಂಚಾಯಿತಿ ಚುನಾವಣೆ ಹಾಗೂ ಲೋಕಸಭಾ ಉಪಚುನಾವಣೆಗಳಲ್ಲಿ ವಿಶ್ರಾಂತಿಯನ್ನ ಅಲೆಕ್ಕಿಸದೆ ಕಾರ್ಯನಿರ್ವಹಣೆ ಮಾಡಿದ್ದಾರೆ. ಈಗ ಎರಡನೇ ಅಲೆ ಅಬ್ಬರದಲ್ಲಿ ಜನರನ್ನ ರಕ್ಷಣೆ ಮಾಡುವ ವೇಳೆ ತಾವು ಕೂಡ ಸೋಂಕಿನ ಸಂಪರ್ಕಕ್ಕೆ ಬಂದಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡಿದ ಡಿಸಿಪಿ ವಿಕ್ರಮ ಅಂಟೆ ನಮ್ಮ ಪೊಲೀಸರು 70 ಜನ ಸೋಂಕಿಗೆ ಒಳಗಾಗಿದ್ದಾರೆ, ಜೊತೆಗೆ ಹೋಮ್ ಗಾರ್ಡ್ಸ್ 10 ಜನ ಸೋಂಕಿಗೆ ಒಳಗಾಗಿದ್ದಾರೆ. ಅದೃಷ್ಟವಶಾತ್ ಎಲ್ಲರೂ ಕ್ಷೇಮವಾಗಿದ್ದು ಹೋಮ್ ಐಸೋಲೇಷನ್ ನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅದರಲ್ಲಿ ಈಗಾಗಲೇ 30 ಜನ ಪೊಲೀಸರು ಸಂಪೂರ್ಣ ಗುಣಮುಖರಾಗಿ ಮತ್ತೆ ಉತ್ಸಾಹದಿಂದ ಕೆಲಸಕ್ಕೆ ಹಾಜರಾಗಿದ್ದಾರೆ ಎಂದು ತಿಳಿಸಿದರು. ಈಗ ಏನು ಇದು ಎರಡನೇ ಅಲೆ ಇದೆ, ಇದರಲ್ಲಿ ನಮ್ಮ ಬೆಳಗಾವಿ ನಗರ ವ್ಯಾಪ್ತಿಯಲ್ಲಿ ನಮ್ಮ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯಲ್ಲಿ 70 ಜನ ಪೊಲೀಸರಿಗೆ ಮತ್ತು ಇಬ್ಬರು ಹೋಮ್ ಗಾರ್ಡ್ಸ್ಗಳಿಗೆ ಕೋವಿಡ್ ಪಾಸಿಟಿವ್ ಆಗಿದೆ. ಫಾರ್ಚುನೇಟ್ಲಿ ಅದರಲ್ಲಿ 30 ಜನ ಆಲ್ರೆಡಿ ರಿಕವರ್ ಆಗಿದ್ದಾರೆ, ಫುಲ್ಲಿ ರಿಕವರ್ ಆಗಿದ್ದಾರೆ. ಒಂದು 22 ಜನ ಆಲ್ರೆಡಿ ಡ್ಯೂಟಿಗೆ ರಿಪೋರ್ಟ್ ಮಾಡ್ಕೊಂಡಿದ್ದಾರೆ, ಒಂದು 8 ಜನ ರೆಸ್ಟಲ್ಲಿದ್ದಾರೆ. ಇನ್ನು ಉಳಿದವರು ಏನು 40 ಜನ ಇದ್ದಾರೆ, ಅವರು ಹೋಮ್ ಐಸೋಲೇಷನ್ ಅಲ್ಲಿದ್ದಾರೆ. ಹೋಮ್ ಐಸೋಲೇಷನ್ ಇದ್ದಾರೆ, ಅವರಿಗೆ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಅವ್ರ ಟ್ರೀಟ್ಮೆಂಟಿಗೆ ತುಂಬ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಸಿವಿಯರಿಟಿ ಫೇಟಾಲಿಟಿ ನಮ್ಮಲ್ಲಿ ಯಾವುದೂ ಇಲ್ಲ. ಮತ್ತು ಅವ್ರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಏನು ಇದಿದೆ ಅದಕ್ಕೆ ಒಬ್ಬರು ನೋಡಲ್ ಆಫೀಸರ್ ಅನ್ನು ಮಾಡಿಬಿಟ್ಟು ನಾವು ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಸರ್, ಈಗ ವ್ಯಾಕ್ಸಿನೇಷನ್ ಎಷ್ಟು ಜನಕ್ಕೆ ಹಾಕ್ಕೊಂಡಿದ್ದಾರೆ ಸರ್, ಎಷ್ಟು ಜನಕ್ಕೆ ಆಗಿದೆ? ನೋಡಿ, ವ್ಯಾಕ್ಸಿನೇಷನ್ನು ನಮ್ಮಲ್ಲಿ ಈ ಫಸ್ಟ್ ಡೋಸು ಸೆಕೆಂಡ್ ಡೋಸು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 1300 ಸ್ಟಾಫಿಗೆ ಆಗಿದೆ, ಆಫೀಸರ್ಸು ಮತ್ತು ಸಿಬ್ಬಂದಿಗಳಿಗಾಗಿದೆ. ಸೆಕೆಂಡ್ ಡೋಸು ಇನ್ನೊಂದು 90 ಜನಕ್ಕೆ ಆಗಬೇಕು. ಮತ್ತು ವ್ಯಾಕ್ಸಿನೇಷನ್ ತಗೊಳ್ಳದೇ ಇರ್ತಕ್ಕಂಥವ್ರು ಬೇರೆ ಬೇರೆ ವೈದ್ಯಕೀಯ ಕಾರಣಗಳಿಂದ ತೆಗೆದುಕೊಳ್ಳದೇ ಇರ್ತಕ್ಕಂಥವ್ರು ಒಂದು 40-42 ಜನ ಇದ್ದಾರೆ. ಅವ್ರಿಗೆ ಬೇರೆ ಬೇರೆ ವೈದ್ಯಕೀಯ ಕಾರಣಗಳಿದೆ, ಅದರಿಂದ ಅವರು ವ್ಯಾಕ್ಸಿನೇಷನ್ ತೊಗೊಂಡಿಲ್ಲ. ಬಟ್ ಹಾಗೆ ನೋಡಿದರೆ ನಮ್ಮಲ್ಲಿ ಆಲ್ಮೋಸ್ಟ್ ಒಂದು 98% ಅವರಿಗೆ ನಮ್ಮಲ್ಲಿ ವ್ಯಾಕ್ಸಿನೇಷನ್ ಆಗಿದೆ ನಮ್ಮ ಸಿಬ್ಬಂದಿಗಳು. ಸರ್, ಈಗ ನಗರ ವ್ಯಾಪ್ತಿಯಲ್ಲಿ ಇರುವಂಥ ಪೊಲೀಸರಿಗೆ ಏನು ಸಂದೇಶ ಕೊಡ್ತಾರೆ ಈ ಸಂದರ್ಭದಲ್ಲಿ? ಯಾಕಂದರೆ ಎಲ್ಲ ಕಡೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತಾರೆ, ಎಲ್ಲ ಟೈಮ್ಗಳಲ್ಲೂ ಕೆಲಸಕ್ಕೆ ಹಾಜರಾಗ್ತಾರೆ, ಅಂಥವ್ರಿಗೆ ನೀವು ಏನಾದರೂ ಒಂದು ಧೈರ್ಯ ತುಂಬುವಂಥ ಸಂದೇಶ ಏನಾದ್ರು ಕೊಡ್ತಾರೆ ನಿಮಗೆ? ನೋಡಿ, ನೀವೇ ಹೇಳ್ದಂಗೆ ನಾವು ಪೊಲೀಸರು ಸಹ ಹೇಗೆ ವೈದ್ಯರಿದ್ದಾರೆ, ಹೇಗೆ ಪ್ಯಾರಾಮೆಡಿಕಲ್ ಸ್ಟಾಫ್ ಇದ್ದಾರೆ, ಮತ್ತು ಬೇರೆ ಇಲಾಖೆಯವರು ಇದ್ದಾರೆ, ಕಾರ್ಪೊರೇಷನ್ ಇಲಾಖೆಯವರು ಬೇರೆ ಬೇರೆ ಇದ್ದಾರೆ, ಹಾಗೆ ನಾವು ಫ್ರಂಟ್ ಲೈನ್ ಏನಿದ್ದಾರೆ ವರ್ಕರ್ಸ್ ಅಂತ ಹೇಳ್ಬೋದು, ಕೊರೋನಾ ವರ್ಕರ್ಸ್ ಅಂತ ಹೇಳ್ಬೋದು, ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಹೇಳ್ತಾರೆ. ಯಾಕೆಂದರೆ ದಿನನಿತ್ಯ ಏನು ಲಾಕ್ಡೌನ್ ಇರ್ಬೋದು, ಬೇರೆ ಬೇರೆ ನಿರ್ದೇಶನಗಳು, ಮಾರ್ಗಸೂಚಿಗಳು ಏನೇ ಬಂದರೂ ಅದನ್ನು ಎನ್ಫೋರ್ಸ್ಮೆಂಟ್ ಮಾಡ್ತಕ್ಕಂಥವ್ರು ನಾವು ಆಗಿರ್ತೀವಿ ಫೀಲ್ಡಲ್ಲಿ. ಸೊ ಈ ಸಂದರ್ಭದಲ್ಲಿ ನಮ್ಮ ಸಿಬ್ಬಂದಿಯವರು ಏನು ಮಾಡ್ತಾರೆ, ಈಗ ಮಾರ್ಗಸೂಚನೆಗಳನ್ನು ಪಾಲನೆ ಮಾಡಲಿಕ್ಕೆ, ಅದನ್ನು ಎನ್ಫೋರ್ಸ್ ಮಾಡಲಿಕ್ಕೆ ಅವರು ಹಗಲು ರಾತ್ರಿ ಅಲ್ಲಿ ಇರ್ತಾರೆ. ಅದಕ್ಕೆ ಸಂಬಂಧಪಟ್ಟಂಗೆ ನಾವು ಏನು ಮಾಡಿದ್ದೀವಿ ಅಂದರೆ, ಈಗ ನಮ್ಮ ನಗರ ವ್ಯಾಪ್ತಿಯಲ್ಲಿ ಡ್ಯೂಟಿಯನ್ನು ಏನು ಕರ್ತವ್ಯ ಇದೆ ಅದನ್ನು 3 ಶಿಫ್ಟಲ್ಲಿ ಮಾಡ್ಕೊಂಡಿದ್ದೀವಿ. ಬೆಳಗಿನ ಶಿಫ್ಟು, ಮಧ್ಯಾಹ್ನ ಶಿಫ್ಟು ಮತ್ತು ನೈಟ್ ಶಿಫ್ಟ್ ಅಂತ ಹೇಳಿ ಮಾಡ್ಕೊಂಡಿದ್ದೀವಿ. ಮತ್ತು ನಮ್ಮ ಸಿಬ್ಬಂದಿಗಳಿಗೆ ಏನು ಈ ಏನೇನು ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ನಮ್ಮ ಇನ್ಸ್ಪೆಕ್ಟರ್ಗಳು ಮತ್ತು ACP ಗಳು ಅವರಿಗೆ ಬ್ರೀಫ್ ಮಾಡ್ತಾ ಇದ್ದಾರೆ ರೆಗ್ಯುಲರ್ ಆಗಿ. ಅದ್ರ ಜೊತೆಗೆ ಅವರಿಗೆ ಬೇಕಾಗಿರ್ತಕ್ಕಂಥ ವಸ್ತುಗಳು, ಮಾಸ್ಕ್ ಇರ್ಬೋದು, ಸ್ಯಾನಿಟೈಸರ್ಸ್ ಇರ್ಬೋದು, ಗ್ಲೌಸ್ ಇರ್ಬೋದು, ಅದೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಸುಮಾರು ಅದು ಮಾಡಲಾಗಿದೆ. ಹಾಗೆ ನಾವು ಎಲ್ಲದಕ್ಕೂ ಒಂದೊಂದು SOP ಅಂತ ಮಾಡ್ಕೊಂಡಿದ್ದೀವಿ. ಈಗ ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಅರೆಸ್ಟ್ ಮಾಡಬೇಕಾದ್ರೆ ಯಾವ ಥರ ಮಾಡಬೇಕು, ಮತ್ತು ಈ ಗಾಡಿಗಳನ್ನು ಸೀಸ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಅವ್ರಿಗೆ ಬ್ರೀಫಿಂಗನ್ನು ಮಾಡಿದ್ದೀವಿ. ಮತ್ತು ನಮ್ಮ ಆಫೀಸರ್ಸ್ ಏನಿದ್ದಾರೆ ಅವರು ಕಂಟಿನ್ಯೂಸ್ ಆಗಿ ಬ್ರೀಫ್ ಮಾಡ್ತಾ ಇದ್ದಾರೆ. ಸೊ ಈಗ ಆಲ್ರೆಡಿ ನಮ್ಮ ಸಿಬ್ಬಂದಿಗಳಿಗೆ ನಾವು ಏನು ಯಾವ ಥರ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನು ನಾವು ಆಲ್ಮೋಸ್ಟ್ ಆನ್ ಡೈಲಿ ಬೇಸಸ್ ಅವ್ರಿಗೆ ಬ್ರೀಫಿಂಗ್ ಮಾಡ್ತಾ ಇದ್ದೀವಿ. ಒಂದು ಏನಂದರೆ ಅವರು ಅವರ ಸುರಕ್ಷತೆ ಇರಬೇಕಾಗುತ್ತೆ, ಮಾಸ್ಕನ್ನು ಕಡ್ಡಾಯವಾಗಿ ಹಾಕೋಬೇಕು, ಗ್ಲೌಸನ್ನು ಹಾಕೋಬೇಕು, ಮತ್ತು ಅವರು ಸಾಮಾಜಿಕ ಅಂತರವನ್ನು ಕಾಪಾಡಿಕೊಳ್ಬೇಕು. ವ್ಯಾಕ್ಸಿನೇಷನ್ ಆಗಿದೆ ಅಂತೇಳಿ ನಾವು ಯಾವುದೇ ರೀತಿಯಿಂದ ಇದನ್ನು ಮಾಡಲಿಕ್ಕಾಗಲ್ಲ. ಯಾಕಂದರೆ ಸ್ವಲ್ಪ ಜನಕ್ಕೆ ವ್ಯಾಕ್ಸಿನೇಷನ್ ಆದರೂ ಸಹ ಸ್ವಲ್ಪ ಜನಕ್ಕೆ ಕೋವಿಡ್ ಪಾಸಿಟಿವ್ ಬಂದಿದೆ, ಬಟ್ ಸಿವಿಯರಿಟಿ ಇಲ್ಲ. ಹಾಗಂತೇಳಿ ನಾವು ನಿರ್ಲಕ್ಷ್ಯ ವಹಿಸ್ಲಿಕ್ಕಾಗಲ್ಲ. ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ನಾವು ತೆಗೆದುಕೊಳ್ತಾ ಇದ್ದೀವಿ. ಈಗ ನಾವು ನೋಡ್ತಾ ಇರ್ಬೋದು ಫೀಲ್ಡಲ್ಲಿ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ನಾವು ತೆಗೆದುಕೊಳ್ತಾ ಇದ್ದೀವಿ. ಸರಿ, ಈಗ ಸೆಕೆಂಡ್ ವೇವ್ ಅಲ್ಲಿ ಯಾವುದಾದ್ರು ಪ್ರಾಣಹಾನಿ ಏನಾದ್ರು ಸಂಭವಿಸಿದೆ? ಇಲ್ಲ, ಅದೇ ಹೇಳಿದ್ನಲ್ಲ, ನಮ್ಮಲ್ಲಿ ವ್ಯಾಕ್ಸಿನೇಷನ್ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಕ್ಸಿನೇಷನ್ ಆಗಿರೋದ್ರಿಂದ
ಯಾವುದು ಪ್ರಾಣ ಹಾನಿ ಮತ್ತೆ ಆ ತರದ ಸಿವಿಯರಿಟಿ ಮತ್ತೆ ಹಾಸ್ಪಿಟಲ್ ಅಡ್ಮಿಷನ್ ಆ ತರದ ಯಾವುದು ಇಲ್ಲ ಇದೆ ಪಾಸಿಟಿವ್ ಕೇಸಸ್ ಇದೆ ಬಟ್ ಸಿವಿಯರಿಟಿ ಇಲ್ಲ ಆದರೂ ಅದು ಪಾಸಿಟಿವ್ ಕೇಸಸ್ ಅನ್ನು ಕಡಿಮೆ ಮಾಡಲಿಕ್ಕೆ ನಾವು ಏನೇನು ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಅದರ ಬಗ್ಗೆ ನಾವು ಪ್ರತಿನಿತ್ಯ ಬೇರೆ ಬೇರೆ ಆಫೀಸರ್ಗಳಿಂದ ಅವರಿಗೆ ಬ್ರೀಫಿಂಗ್ ಅನ್ನು ಮಾಡ್ತಾ ಇದ್ದೀವಿ ಪೊಲೀಸ್ ಸಿಬ್ಬಂದಿಗಳಿಗೂ ಕುಟುಂಬ ಇರುತ್ತೆ ಆದರೂ ಅವರು ಯಾವುದನ್ನ ಲೆಕ್ಕಿಸದೆ ನಿಮ್ಮೆಲ್ಲರ ರಕ್ಷಣೆಯಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿರುತ್ತಾರೆ ಹೀಗಾಗಿ ಜನರು ಕೂಡ ಅವರ ಕೆಲಸಕ್ಕೆ ಸಾಥ್ ನೀಡಿ ಮನೆಯಲ್ಲಿ ಇದ್ದುಕೊಂಡು ಸಹಾಯ ಮಾಡಬೇಕು ಎಂದು ಕೇಳಿಕೊಂಡರು ಬ್ಯೂರೋ ರಿಪೋರ್ಟ್ ಕನ್ನಡಮಾ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ